ಈ ಮರದ ಕೆಳಗಿರೋ ದೇವರನ್ನೇ ಸಾಕ್ಷಿಯಾಗಿಟ್ಕೊಂಡು ಇದನ್ನ ನಿನ್ನ ಕುತ್ತಿಗೆ ಕಟ್ತೀನಿ. ನಿಮ್ಮಪ್ಪ ಒಪ್ಪಿಗೆ ಕೊಟ್ರೆ ನಿಮ್ಮ ಮನೆಯಲ್ಲೇ ಈ ಸಂಸಾರ ನಡೆಸುವ, ಇಲ್ಲ ಪೈಲ್ವಾನ್ರನ್ನ ಹೊರಗಡೆ ಮಲ್ಕೊಳ್ಳೋ ಕೇಳಿ ಅವ್ರ ಗುಡಿಸಲಾಗೆ ಬಾಳ್ವೆ ಮಾಡುವ. ಏನ್ ಹೇಳ್ತೀಯ? ನನ್ನ ವಿಲನ್ ಥರ ಓಡೋ ಹಂಗ್ ಮಾಡ್ತೀಯಾ? ನಮಸ್ಕಾರ, ಬನ್ನಿ. ಹತ್ತು ವರ್ಷದಿಂದ ನಿಮ್ ತಾವ್ ಬಂದ್ ಹೋಗ್ತಾ ಇದ್ದೀವಿ. ವ್ಯಾಪಾರದಲ್ಲಿರೋ ನೀಯತ್ತು ಬೇರೆ ವಿಷಯದಲ್ಲಿ ಇಲ್ದೆ ಹೋಯ್ತಲ್ರಿ. ನಿಮ್ ಮಗಳ ಯೋಗ್ಯತೆ ನೆನ್ನೆ ಗೊತ್ತಾಯ್ತು. ನಾವ್ ತೋಮಣ್ಣ ಮನೆಗೆ ಹುಡುಗಿ ನೋಡಕ್ ಹೋಗ್ತಾ ಇದ್ದೀವಿ, ಬರ್ತೀವಿ. ಮಾವ, ನೆನ್ನೆ ಆ ಪೈಲ್ವಾನ್ ಪಾಪಣ್ಣ ಅವ್ರ ಊರಿಗೆ ಹೋಗಿದ್ದ, ನಾನ್ ಸಂದೇಹ ಪಟ್ಟಿದ್ದು ಸರಿ ಹೋಯ್ತು. ಅಂದ್ರೆ ನನ್ನ ಚಿಕ್ಕ ವಯಸ್ಸಿನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈ ಸಮಾಧಿಯೊಳಗೆ ಹೋತು ಬಿಟ್ಟಿದ್ದೀರಿ. ಗೌರಿ ಈ ಸಮಾಧಿಯೊಳಗೆ ಮಲಗಿದ್ದಾಳೆ. ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ ಅದೇ ಪರಿಸ್ಥಿತಿಲಿ 40 ವರ್ಷಗಳ ಹಿಂದೆ ನಾನು ಇದ್ದೆ. ಹಿರಿಯರ್ ಮಾತನ್ನ ಮೀರಕ್ಕಾಗದೆ ಇವಳು ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಿಮ್ ತರನೇ ನಾನು ದೂರ ಹೊಂಟೋಗ್ಬಿಟ್ಟೆ. ಅವರ ಅಪ್ಪನ ಮಾತಿಗೆ ಕಟ್ಟಿ ಬಿದ್ದು ಇಷ್ಟ ಇಲ್ಲದೆ ಹೋದ್ರು ಅವನ್ನ ಮದುವೆ ಆಗಿ ಅವನ ಜೊತೆನೂ ಬಾಳಕ್ಕಾಗದೆ ನನ್ನ ಮರಿಲಿಕ್ಕಾಗದೆ ನೇಣ ಹಾಕೊಂಡ್ಬಿಟ್ಲು ಅಳಿ ಅಂದ್ರೆ ನೇಣ ಹಾಕೊಂಡ್ಬಿಟ್ಲು. ಸಮಾಧಾನ ಮಾಡ್ಕೊಳ್ಳಿ. ಅವತ್ತಿಂದ ಇವತ್ತವರೆಗೂ ನಾನು ಮನಸ್ಸಿನಲ್ಲಿ ಕೊರಗಿ ಕೊರಗಿ ಕಣ್ಣೀರ ಅಂತ ಮದುವೆ ಅನ್ನೋದನ್ನೇ ಮರೆತು ಕಾಲ ತಳತಾ ಇವನಿ. ನನ್ನ ಗತಿ ನಿಮಗೂ ಬರಬಾರ್ದು, ನೀವು ನನ್ನ ವಾರಸ್ದಾರ ಆಗಬಾರ್ದು ಅಂತ ನಾನು ಇಷ್ಟೊಂದು ನಿಮಗೆ ಬಲವಂತ ಮಾಡ್ತಾ ಇರೋದು. ಒಳ್ಳೆಯದ್ರೆ ಬಲವಂತ ಮಾಡ್ತಾ ಇರೋದು ಅಳಿ ಅಂದರೆ ದಯವಿಟ್ಟು ಆತರ ಬಟ್ಟು ಹೊಂಟೋಗ್ಬಿಡ್ಬೇಡಿ. ಗೌರಿನ ಮದುವೆ ಆಗೋದಕ್ಕೆ ಪ್ರಯತ್ನ ಪಡಿ, ನಮ್ಮಟ್ಟಿಗೆ ವಾಪಸ್ ಬಂದ್ಬಿಡಿ. ನೀವು ವಾಪಸ್ ಬಂದ್ಬಿಡಿ. ತುಂಬ ನೋವಾಗ್ತಾ ಇದೆಯಾ? ಹೊಡೆದವ್ರು ನೀವು, ನಿಮ್ಗೆ ಗೊತ್ತಾಗಬೇಕು. ನೀವೇ ವೈದ್ಯರು, ಆ ಶಿಷ್ಯಂಗ್ ಹೇಳಿ ಯಾವ್ದಾದ್ರೂ ಔಷಧಿ ಹಾಕ್ಸ್ಕೊಳ್ಳೋದಪ್ಪ. ಅಯ್ಯೋ ನೀವು ಒಂದು ನಾವು ಹೊಟ್ಟೆ ಪಾಡಗ ವೈದ್ಯ, ನನ್ನ ಔಷಧಿ ನಾನ್ ಮಾಡ್ಕೊಂಡ್ರೆ ನಾವು ಜಾಸ್ತಿ ಆಯ್ತದೆ. ಜಾಸ್ತಿ ಮಾತಾಡ್ಬೇಡಿ, ಮಲ್ಕೊಳ್ಳಿ. ಅಳಿಯಂದ್ರೆ ಏನು? ವಯಸ್ಸಾದ್ಮೇಲೆ ಈ ಮುದ್ಕ ಇನ್ನೇನ್ ತಾನೇ ಕೇಳ್ತಾನೆ. ಮಾತಾಡ್ಬೇಡಿ, ಮಲ್ಕೊಳ್ಳಿ. ಒಂದೇ ಒಂದು ಕಪ್ ಚೇ.